ಮನಸ್ಸು ಅಂದ್ರೆ ಹುಚ್ಚು ಅಂತ ನೀವ್ ಹೇಳಿದ್ರಿ ಆದರೆ ನನ್ನನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದು ಈ ಹುಚ್ಚು ತಾನೆ ಅದರಿಂದ ಮನಸ್ಸಿನ ಮಾತನ್ನ ಯಾವಾಗ ಕೇಳಬೇಕು ಯಾವಾಗ ಕೇಳಬಾರ್ದು ಬಹಳ ತಂತ್ರಗಾರಿಕೆ ಪ್ರಶ್ನೆ ಇದನ್ನೇ ಹುಚ್ಚು ಅಂದಿದ್ದು ಹುಚ್ಚು ಅಂದ್ರೇನು ತಾರ್ಕಿಕ ಬುದ್ಧಿ ಅನ್ನೋದು ಇದೆಯಲ್ಲ ಆ ತಾರ್ಕಿಕ ಬುದ್ಧಿಯನ್ನು ಬಿಟ್ಟು ಬಿಟ್ಟರೆ ಹುಚ್ಚು ಅಂತೀವಿ ಅಲ್ವಾ ಯಾರೋ ಮಾತಾಡ್ತಿದ್ದಾರೆ ಅವರು ಮಾತಾಡೋದ್ರಲ್ಲಿ ತರ್ಕವೇ ಇಲ್ಲ ಏನೇನೋ ಮಾತಾಡ್ತಾರೆ ಅದನ್ನು ಹುಚ್ಚು ಅಂತೀರಿ ಆ ತೀರ್ಮಾನಕ್ಕೆ ಬಂದಿದ್ದು ಹೇಗೆ ಅವರ ಮಾತು ತರ್ಕಬದ್ಧವಾಗಿ ನಡೀತಿಲ್ಲ ಅನ್ನೋ ಕಾರಣಕ್ಕೆ ಒಬ್ಬರು ಏನೋ ಮಾಡ್ತಿದ್ದಾರೆ ಅವರ ವರ್ತನೆ ತರ್ಕಬದ್ಧವಾಗಿಲ್ಲ ನಿಮ್ಮ ತರ್ಕಕ್ಕೆ ಅನುಗುಣವಾಗಿ ಇಲ್ಲ ಅವರ ತರ್ಕಕ್ಕೆ ಅದು ಸರಿಯಾಗಿ ಇರಬಹುದು ಆದರೆ ನಿಮಗೆ ಗೊತ್ತಿರೋ ತರ್ಕಕ್ಕೆ ಅದು ಹೊಂದದೇ ಇದ್ರೆ ಅದಕ್ಕೆ ಹುಚ್ಚು ಅಂತೀವಿ ಈ ಮನಸ್ಸನ್ನ ಹುಚ್ಚು ಅಂತ ಹೇಳಿದ್ದಿ ಯಾಕಂದ್ರೆ ಒಂದೊಂದು ದಿನ ಒಂದೊಂದು ಹೇಳುತ್ತೆ ಒಂದೊಂದು ದಿನ ಒಂದೊಂದನ್ನ ಇದೇ ಸತ್ಯ ಅಂತ ಹೇಳುತ್ತೆ ಇವತ್ತು ಇದೇ ಸತ್ಯ ಅನ್ನುತ್ತೆ ನಾಳೆ ನೋಡಿದ್ರೆ ನಿನ್ನೆ ಹಾಗಂದುಕೊಂಡ ಎಂತ ಹುಚ್ಚು ಅದಲ್ಲ ಇದೇ ಸತ್ಯ ಅನ್ನುತ್ತೆ ಬರೀ ನಿಮ್ಮ ಮನಸ್ಸು ಹುಚ್ಚು ಅನ್ಲಿಲ್ಲ ಮನಸ್ಸೇ ಹುಚ್ಚು ಏಕಂದ್ರೆ ಮನಸ್ಸಿನೊಳಗೆ ಏನೇ ಹೋದ್ರೂ ನೀವು ಇದು ಚೆನ್ನಾಗಿದೆ ತಗೋತೀನಿ ಅದು ಬೇಡ ಅಂತೆಲ್ಲ ನಿರ್ಧರಿಸಕ್ಕಾಗಲ್ಲ ಏನೇನು ಸಂಪರ್ಕಕ್ಕೆ ಬರುತ್ತೋ ಎಲ್ಲ ಹೋಗಿ ಅಂಟುಕೊಳ್ಳುತ್ತೆ ಅದರಲ್ಲಿ ನಿಮಗೆ ಸ್ವಾತಂತ್ರ್ಯ ಇಲ್ಲ ನೋಡಿದ್ದು ಕೇಳಿದ್ದು ಮುಟ್ಟಿದ್ದು ತಿಂದಿದ್ದು ಮೂಸಿದ್ದು ಎಲ್ಲ ಹೋಗಿ ಮನಸ್ಸಲ್ಲಿ ಅಂಟುಕೊಳ್ಳುತ್ತೆ ಅದರಲ್ಲಿ ನಿಮಗೆ ಆಯ್ಕೆ ಅನ್ನೋದಿಲ್ಲ ಏನನ್ನ ಶೇಖರಿಸ್ತೀರಿ ಅನ್ನೋ ಆಯ್ಕೆ ಇಲ್ಲ ನಮ್ಮ ಸುತ್ತಮುತ್ತ ಏನೇನಿದೆಯೋ ಅದೆಲ್ಲ ನಮ್ಮ ಮನಸ್ಸಲ್ಲಿ ಸೇರಿಕೊಳ್ಳುತ್ತೆ ನೀವು ಯಾವುದನ್ನ ಕರ್ನಾಟಕದಲ್ಲಿ ನೀವು ಯಾವುದನ್ನ ಬಹಳ ಚೆನ್ನಾಗಿ ನಡೀತಿದೆ ಅಂತ ಅಂದ್ಕೋತೀರೋ ಉದಾಹರಣೆಗೆ ನೀವು ವಿಭೂತಿ ತಗೊಂಡು ಹೀಗೆ ಹಚ್ಕೋತೀರಿ ಹೀಗೆ ವಿಭೂತಿ ಹಚ್ಕೊಂಡು ನೀವು ಅಮೇರಿಕಾಗೆ ಹೋದ್ರೆ ಅವರು ನಿಮ್ಮನ್ನು ನೋಡಿ ನಿಮಗೆ ಹುಚ್ಚು ಅಂತ ಅಂದುಕೊತಾರೆ ಆದರೆ ಅವರು ತಮ್ಮದೇ ಏನೋ ಮಾಡ್ತಾರೆ ಬೇರೆ ಏನೋ ಮಾಡ್ತಾರೆ ಇಲ್ಲಿ ಕಟ್ ಮಾಡ್ತಾರೆ ಹಸಿರು ಬಣ್ಣ ಕೆಂಪು ಬಣ್ಣ ಎಲ್ಲ ಹಚ್ಚುತ್ತಾರೆ ಅವರನ್ನು ನೋಡಿದರೆ ನಿಮಗೆ ಅವರು ಹುಚ್ಚಿರು ಅನ್ಸುತ್ತೆ ಆ ಸಮಾಜದಲ್ಲಿ ತರ್ಕ ಯಾವ ರೀತಿ ಇದೆಯೋ ಅದಕ್ಕೆ ಹೊಂದದಿದ್ರೆ ಹುಚ್ಚು ಅಂತ ಹೇಳ್ತೀವಿ ಅಷ್ಟೇ ನೀವು ಯಾವ ರೀತಿ ಸಮಾಜದಲ್ಲಿ ಬೆಳೆದಿದ್ರೂ ಅದು ಒಂದು ವಿಧವಾಗಿದೆ ಇನ್ನೊಂದು ವಿಧ ಅದಕ್ಕೆ ಸರಿ ಬರಲ್ಲ ಆದ್ರಿಂದ ಇದು ಹುಚ್ಚು ಮನಸ್ಸು ನಿಮ್ಮ ಶತ್ರು ಅನ್ನಲಿಲ್ಲ ಮನಸ್ಸು ನಿಮ್ಮ ಶತ್ರು ಅಲ್ಲ ನಡೀತಿರೋದೆಲ್ಲ ಅದರಿಂದಾನೇ ನಡೀತಿದೆ ಅದು ಯಾವಾಗ ನಾವು ಹೇಳಿದ ಹಾಗೆ ಕೇಳಲ್ವೋ ಆಗ ಅದು ಶತ್ರು ಆಗುತ್ತೆ ಮನಸ್ಸಿನಿಂದಲೇ ನೀವೀಗ ಈಶಾಗೆ ಬಂದ್ರಿ ಸರಿ ಆದ್ರೆ ಮನಸ್ಸಿನಿಂದಲೇ ಕೋಪ ಬರುತ್ತೆ ಮನಸ್ಸಿನಿಂದಲೇ ಬಾಧೆಯಾಗುತ್ತೆ ಮನಸ್ಸಿನಿಂದಲೇ ನರಳಾಟವಾಗುತ್ತೆ ಮನಸ್ಸಿನಿಂದಲೇ ಆತ್ಮಹತ್ಯೆನೂ ಮಾಡ್ಕೋಬಹುದು ಮನಸ್ಸಿನಿಂದ ಚೆನ್ನಾಗಿ ಬಾಳ್ಬಹುದು ಮನಸ್ಸಿನಿಂದ ಆತ್ಮಹತ್ಯೆನೂ ಮಾಡ್ಕೋಬಹುದು ಆದ್ರಿಂದ ಮನಸ್ಸು ನಿಮ್ಮ ಶತ್ರು ಅಂತ ಹೇಳಲಿಲ್ಲ ಅದು ಬಹಳ ಉಪಯುಕ್ತವೇ ಆದರೆ ನಮ್ಮ ಕಂಟ್ರೋಲ್ನಲ್ಲಿ ಇಟ್ಟಿದ್ರೆ ಸ್ವಲ್ಪ ಕಂಟ್ರೋಲ್ ಇಲ್ಲದೆ ಹೋದ್ರೆ ದೊಡ್ಡ ಸಮಸ್ಯೆ ಸಣ್ಣ ಪುಟ್ಟ ಸಮಸ್ಯೆ ಅಲ್ಲ ಮನಸ್ಸು ಹೇಳೋದನ್ನ ನಾನು ಯಾವಾಗ ಕೇಳಬೇಕು ಯಾವಾಗ ಕೇಳಬಾರದು ಮೊದಲು ಮನಸ್ಸನ್ನ ನಾವು ನಮಗೆ ಬೇಕಾದ ಹಾಗೆ ಮಾಡಿಟ್ಕೋಬೇಕು ಮನಸ್ಸನ್ನ ನೀವು ಕೇಳೋದಲ್ಲ ನೀವು ಹೇಳಿದ ಹಾಗೆ ಮನಸ್ಸು ಕೇಳಬೇಕು ನಿಮ್ಮ ಪ್ರಶ್ನೆನೇ ಆಗಿದೆ ಹುಚ್ಚು ಪ್ರಶ್ನೆ ಅದು ಮನಸ್ಸು ಹೇಳೋದನ್ನ ಯಾವಾಗ ಕೇಳಬೇಕು ಅದು ಹೇಳಿದ್ದನ್ನು ನೀವು ಕೇಳೋದಲ್ಲ ನೀವು ಹೇಳಿದ್ದನ್ನ ಮನಸ್ಸು ಕೇಳಬೇಕು ನೀವು ಹೇಳಿದ ಹಾಗೆ ಕೇಳೋ ಥರ ಮನಸ್ಸನ್ನು ಇಟ್ಟಿದ್ರೆ ಅದನ್ನು ಬಳಸಿಕೊಂಡು ಎಲ್ಲಿಗಾದರೂ ಹೋಗಬಹುದು ನಾವು ಒಂದು ವಾಹನದಲ್ಲಿ ಕೂತ್ವಿ ಅಂತ ಇಟ್ಕೊಳ್ಳಿ ಅವರು ಹೇಳಿದ ಹಾಗೆ ನಾವು ಕೇಳಬೇಕಾ ನಾವು ಹೇಳಿದ ಹಾಗೆ ಅವ್ರು ಕೇಳಬೇಕಾ ಈಗ ಹಾಗಿದೆ ನಿಮ್ಮ ಪರಿಸ್ಥಿತಿ ಯಾರೋ ಒಂದು ಕಥೆ ಹೇಳಿದರು ಒಬ್ಬ ಕುದುರೆ ಹತ್ತಿ ಎಲ್ಲಿಗೋ ಹೋಗ್ತಿದ್ದ ಯಾರೋ ನಿಲ್ಲಿಸಿ ಕೇಳಿದ್ರು ಏನಪ್ಪ ಎಲ್ಲಿಗೋ ಹೋಗ್ತಿದ್ದೀಯಾ ಅವನು ನನಗೇನು ಗೊತ್ತು ಕುದುರೆ ಕೇಳಿ ಅಂದ ಇದು ಹಾಗೇ ಇದೆ ಮನಸ್ಸು ಹೇಳಿದ್ದನ್ನ ನೀವೇನು ಕೇಳೋದು ನೀವು ಹೇಳಿದ ಹಾಗೆ ಮನಸ್ಸು ಕೇಳಬೇಕು ಇಲ್ಲದಿದ್ರೆ ಕುದುರೆ ಹೋದಲ್ಲೆಲ್ಲ ಹೋಗ್ತೀರಿ ನಿಮಗೆ ಬೇಕಾದಲ್ಲಿಗೆ ಕುದುರೆ ಕರ್ಕೊಂಡು ಹೋದ್ರೆ ಉಪಯುಕ್ತ ಕುದುರೆ ಕುದುರೆ ಹೋದಲ್ಲಿಗೆಲ್ಲ ನೀವು ಹೋದ್ರೆ ವ್ಯರ್ಥವಾದ ಬಾಳು ತಾನೆ